ಅಸ್ಸಲಾಮು ಅಲೈಕುಮ್, ಎಲ್ಲರಿಗೂ ನಮಸ್ಕಾರ. ಮರಿಯಂ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಮಹಿಳೆ ಕನ್ಸೀವ್ ಆಗಬೇಕು ಅಂದರೆ ಮೂರು ಪ್ರೋಸೆಸ್ ಏನಿದೆ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಫಸ್ಟ್ನೇದಾಗಿ ಓವ್ಯುಲೇಷನ್ ಅಂದರೆ ಅಂಡಾನು ಬಿಡುಗಡೆ ಆಗಬೇಕು ಕರೆಕ್ಟ್ ಟೈಮಿಗೆ, ಹಾಗೂ ಫರ್ಟಿಲೈಸೇಷನ್ ಆ ಅಂಡಾನು ಬಿಡುಗಡೆ ಆಗಿರುವ ಸಮಯದಲ್ಲಿ ನೀವು ನಿಮ್ಮ ಪಾರ್ಟ್ನರ್ ಜೊತೆ ರಿಲೇಷನ್ ಇಟ್ಟಾಗ ನಿಮ್ಮ ಪಾರ್ಟ್ನರ್ನ ಸ್ಪರ್ಮ್ ಹೋಗಿ ಆ ಅಂಡಾನನ ಫರ್ಟಿಲೈಸ್ ಮಾಡಬೇಕು. ಸೊ ಇದೆರಡು ಅತಿ ಅಂದರೆ ಆದಷ್ಟು ಜಾಸ್ತಿ ಮಹಿಳೆಯರಲ್ಲಿ ಇದೆರಡು ಪ್ರೋಸೆಸ್ ಆಗುತ್ತೆ. ಆದರೆ ಇಂಪ್ಲಾಂಟೇಷನ್ ಏನಿದೆಯಲ್ಲ, ಫರ್ಟಿಲೈಸ್ ಆಗಿರುವಂತಹ ಏಗ್ ಹೋಗಿ ನಿಮ್ಮ ಗರ್ಭಕೋಶಕ್ಕೆ ಅದು ಅಂಟ್ಕೋಬೇಕು, ಅದನ್ನು ಇಂಪ್ಲಾಂಟೇಷನ್ ಅಂತಾರೆ. ಇದು ಬಹಳಷ್ಟು ಮಹಿಳೆಯರಲ್ಲಿ ಇದೊಂದು ಪ್ರೋಸೆಸ್ ಆಗೋದಿಲ್ಲ. ಸೊ ಅದಕ್ಕೆ ಕಾರಣ ಬಹಳಷ್ಟು ನೀವು ತಪ್ಪುಗಳನ್ನು ಮಾಡ್ತೀರಾ. ಸೊ ಯಾವ್ಯಾವ ತಪ್ಪು ಮಾಡಬಾರ್ದು ಅಂತ ನಾನೊಂದು ವೀಡಿಯೋನ ಮಾಡಿದ್ದೀನಿ ಡ್ಯೂರಿಂಗ್ ಇಂಪ್ಲಾಂಟೇಷನ್, ನೀವು ಹೋಗಿ ಆ ವೀಡಿಯೋ ಕೂಡ ವಾಚ್ ಮಾಡ್ಬೋದು. ಸೊ ಆ ತಪ್ಪುಗಳನ್ನು ನೀವು ಮಾಡೋದ್ರಿಂದ ದೂರ ಇಟ್ಟರೆ ನಿಮಗೆ ಇಂಪ್ಲಾಂಟೇಷನ್ ಕೂಡ ಸರಳವಾಗಿ ಆಗಿ ನಿಮ್ಮ ಸಕ್ಸಸ್ಫುಲ್ ಪ್ರೆಗ್ನೆನ್ಸಿ ನೀವು ಹೊಂದ್ಬೋದು ಅಂತಲೇ ಹೇಳ್ಬೋದು. ಸೊ ಈ ಒಂದು ಓವ್ಯುಲೇಷನ್ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿದೆ. ಸೊ ಓವ್ಯುಲೇಷನ್ನ ಹೇಗೆ ಟ್ರ್ಯಾಕ್ ಮಾಡೋದು, ಓವ್ಯುಲೇಷನ್ ಆಗಿದೆ ನಮಗೆ ಅಂಡಾನು ಬಿಡುಗಡೆ ಆಗಿದೆ ಅಂತ ಹೇಗೆ ನೀವು ಗೊತ್ತು ಮಾಡ್ಕೋಬೇಕು, ಅದಕ್ಕೂ ಕೂಡ ಒಂದು ವಿಡಿಯೋ ಪರ್ಟಿಕ್ಯುಲರ್ ಆಗಿ ಡೀಟೇಲಾಗಿ ಹೇಳಿದ್ದೀನಿ ಯಾವ್ಯಾವ ನಿಮಗೆ ಲಕ್ಷಣಗಳು ಕಂಡುಬರುತ್ತೆ ಅಂತ. ಆ ವಿಡಿಯೋನು ಕೂಡ ಹೋಗಿ ವಾಚ್ ಮಾಡಿ, ಓಕೆನಾ. ಸೊ ಆ ಥರ ನಿಮಗೆ ಅಂಡಾನು ರಿಲೀಸ್ ಆಗ್ತಾ ಇಲ್ಲ, ಎಗ್ ನಿಮಗೆ ಫಾರ್ಮೇಷನ್ ಆಗ್ತಾ ಇಲ್ಲ, ಎಗ್ ರಪ್ಚರ್ ಆಗ್ತಾ ಇಲ್ಲ, ಎಗ್ ಸೈಜ್ ಚಿಕ್ಕದಾಗಿದೆ, ಅದಕ್ಕೂ ಕೂಡ ಇಂದು ಇನ್ ಡೀಟೇಲ್ ಆಗಿ ವಿಡಿಯೋ ಮಾಡಿದ್ದೀನಿ, ಹೋಗಿ ವಾಚ್ ಮಾಡಿ, ಓಕೆನಾ. ಸೊ ಅಂಡಾನು ಬಿಡುಗಡೆ ಆಗಿದೆ ಬಟ್ ನಿಮ್ಮ ಪಾರ್ಟ್ನರ್ನ ಸ್ಪರ್ಮ್ ಅಷ್ಟು ಹೆಲ್ದಿಯಾಗಿಲ್ಲ, ಹೋಗಿ ಅದು ಫಿಲೋಪಿಯನ್ ಟ್ಯೂಬಿಂದ ನಿಮ್ಮ ಒಂದು ಅಂಡಾನನ ಫರ್ಟಿಲೈಸ್ ಮಾಡೋಕ್ಕೆ ಅಂತ ಹೇಳಿದರೆ ನಾನು ಅದಕ್ಕೋಸ್ಕರನೂ ಇನ್ನೊಂದು ವೀಡಿಯೋನ ಮಾಡಿದ್ದೀನಿ. ಸೊ ಆ ವಿಡಿಯೋಸ್ನ ನೋಡಿ ನಿಮ್ಮ ಪಾರ್ಟ್ನರಿಗೆ ಆ ಒಂದು ಫುಡನ್ನು ಸಪ್ಲಿಮೆಂಟ್ಸ್ನ ಕೊಡೋದ್ರಿಂದ ಕೂಡ ನಿಮ್ಮ ಪಾರ್ಟ್ನರ್ನ ಸ್ಪರ್ಮ್ಸ್ ಏನಿದೆ ಅದು ಹೆಲ್ದಿ ಆಗಲಿಕ್ಕೆ ತುಂಬಾ ಉಪಯೋಗ ಇದೆ. ಸೊ ಓಕೆ ಫ್ರೆಂಡ್ಸ್, ಬನ್ನಿ ಇವಾಗ ಇಂಪ್ಲಾಂಟೇಷನ್ನ ಸಿಂಪ್ಟಮ್ಸ್ ಏನು ಅಂತ ನೋಡೋಣ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಸ್ಕಿಪ್ ಮಾಡಿದೆ ಲಾಸ್ಟ್ ತನಕ ವಾಚ್ ಮಾಡಿ. ಹಾಗೂ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಸಣ್ಣ ಲೈಕ್ನ ಮುಖಾಂತರ ನನಗೆ ನಿಮ್ಮ ಒಂದು ಅಭಿಪ್ರಾಯನ ತಿಳಿಸಿ. ಸೊ ನೀವು ಲೈಕ್ ಮಾಡೋದರಿಂದ ನಮಗೆ ಮೋಟಿವೇಶನ್ ಇನ್ನೂ ಕೂಡ ವಿಡಿಯೋಸ್ ಮಾಡಲಿಕ್ಕೆ ಅಂತ ಹೇಳ್ತಾ. ಇಂಪ್ಲಾಂಟೇಷನ್ ಆಗುವಾಗ ನಿಮಗೆ ಸಹಜವಾಗಿ ಆಗುವ ಒಂದು ಲಕ್ಷಣಗಳಲ್ಲಿ ಒಂದು ಲಕ್ಷಣ ಬಂದು ನಿಮಗೆ ಸ್ಪಾಟಿಂಗ್ ಕಾಣಿಸ್ಕೊಳ್ಳುತ್ತೆ ಫ್ರೆಂಡ್ಸ್. ಹೌದು ಫ್ರೆಂಡ್ಸ್, ಸ್ಪಾಟಿಂಗ್ ಏನಿದೆ ಇದು ನಿಮಗೆ ಕೇವಲ ಒಂದು ದಿನ ಅಥವಾ ಜಾಸ್ತಿ ಅಂದರೆ ಎರಡು ದಿನಗಳ ಕಾಲ ಮಾತ್ರ ಕಾಣಿಸ್ಕೊಳ್ಳುತ್ತೆ. ಯಾಕಂದರೆ ಅಂತ ಹೇಳಿದ್ರೆ ನಿಮ್ಮ ಒಂದು ಫರ್ಟಿಲೈಸ್ ಆಗಿರುವಂತಹ ಎಗ್ ಮೂವ್ ಮಾಡಿಕೊಂಡು ಹೋಗಿ ನಿಮ್ಮ ಗರ್ಭಕೋಶಕ್ಕೆ ಅಂಟಿದಾಗ ಅಲ್ಲಿ ಸ್ವಲ್ಪ ನಿಮಗೆ ಸ್ವಲ್ಪ ಪ್ರಮಾಣದಲ್ಲಿ ಬ್ಲೀಡಿಂಗ್ ಕಾಣಿಸ್ಕೊಳ್ಳುತ್ತೆ. ಅದು ಪಿಂಕ್ ರೆಡ್ ಕಲರಲ್ಲಿ, ಪಿಂಕಿಶ್ ರೆಡ್ ಕಲರಲ್ಲಿ ಇರುತ್ತೆ, ಇಲ್ಲ ಅಂದರೆ ಬ್ರೌನಿಶ್ ರೆಡ್ ಕಲರಲ್ಲಿರುತ್ತೆ, ಓಕೆನಾ. ಸೊ ಇದನ್ನು ನೀವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಸೊ ಇದು ಇನ್ ಕೇಸ್ ಆಫ್ ನೀವು IUI IVF ಮಾಡಿಸ್ಕೊಂಡಿದ್ರೆ ನಿಮಗೆ ಜಾಸ್ತಿ ಬ್ಲೀಡಿಂಗ್ ಆಗ್ತಾ ಇದ್ದರೆ ನೀವು ಡಾಕ್ಟರ್ನ ಹೋಗಿ ಕನ್ಸಲ್ಟ್ ಮಾಡಿ, ಓಕೆನಾ. ಸರಿ, ಇವಾಗ ಬರೋಣ ನೆಕ್ಸ್ಟ್ ಸಿಂಪ್ಟಮಿಗೆ. ಲಕ್ಷಣ ಅಂದರೆ ನೆಕ್ಸ್ಟ್ ಲಕ್ಷಣ ಬಂದು ನಿಮಗೆ ಕ್ರ್ಯಾಂಪ್ಸ್. ಹೌದು ಫ್ರೆಂಡ್ಸ್, ಕ್ರ್ಯಾಂಪ್ಸ್ ಅಂತ ಹೇಳಿದ್ರೆ ನಿಮಗೆ ಸೆಳೆತ. ನಿಮ್ಮ ಒಂದು ಪೀರಿಯಡ್ಸ್ ಟೈಮಲ್ಲಿ ನಿಮಗೆ ಯಾವ ರೀತಿ ಕ್ರ್ಯಾಂಪ್ಸ್ ಬರುತ್ತೋ ಹೊಟ್ಟೆಯಲ್ಲಿ ಅದೇ ರೀತಿ ಇಲ್ಲೂ ಕೂಡ ನಿಮಗೆ ಆಗುತ್ತೆ. ಇವಾಗ ಏನು ನೀವು ಪೀರಿಯಡ್ ಆಗಿಬಿಡ್ತೀರಾ ಅನ್ನೋ ಥರ ನಿಮಗೆ ಕ್ರ್ಯಾಂಪ್ಸ್ ಬರ್ತಾ ಇರುತ್ತೆ, ಬಟ್ ನಿಮಗೆ ಪೀರಿಯಡ್ಸ್ ಬರೋದಿಲ್ಲ. ಇದು ಕೂಡ ತುಂಬಾ ಒಂದು ಮುಖ್ಯವಾದ ಲಕ್ಷಣ ಆಗಿರುತ್ತೆ ನಿಮಗೆ ಇಂಪ್ಲಾಂಟೇಷನ್ ಆಗ್ತಾ ಇದೆ ಅಂತ. ಸೊ ನೀವು ಅವಾಗ ತುಂಬಾ ಒಂದು ಗಮನ ಇಟ್ಟು ಆ ಒಂದು ಪೀರಿಯಡಲ್ಲಿ ನೀವು ಸೇಫ್ಟಿಯಾಗಿ ಇರಬೇಕು ಅಂತಲೇ ನಾನು ಇಲ್ಲಿ ನಿಮಗೆ ರೆಕಮೆಂಡ್ ಮಾಡ್ತೀನಿ. ಸೊ ನಿಮಗೆ ಬೆನ್ನು ನೋವು, ಹೊಟ್ಟೆ ನೋವು ಕೂಡ ನಿಮಗೆ ಇಲ್ಲಿ ಆಗುತ್ತೆ. ಲೈಕ್ ನೀವು ಪೀರಿಯಡ್ ಆಗೋ ಥರ ನಿಮಗೆ ಇಲ್ಲಿ ನಿಮಗೆ ಫೀಲ್ ಆಗುತ್ತೆ, ಬಟ್ ಆಗೋದಿಲ್ಲ. ಇದು ಎರಡನೇ ಲಕ್ಷಣ. ಮೂರನೇ ಲಕ್ಷಣ ಬಂದು ನಿಮಗೆ ಬ್ರೆಸ್ಟ್ ಟೆಂಡರ್ನೆಸ್. ಬ್ರೆಸ್ಟ್ಗಳಲ್ಲಿ ನಿಮ್ಮ ಎದೆಗಳಲ್ಲಿ ನಿಮಗೆ ತುಂಬಾ ಅದು ಸೆನ್ಸಿಟಿವ್ ಆಗಿಬಿಟ್ಟಿರುತ್ತೆ, ನೋವು ಆಗ್ತಾ ಇರುತ್ತೆ ನಿಮಗೆ. ಆ ಒಂದು ಬ್ರೆಸ್ಟ್ಗಳಲ್ಲಿ ಒಂಥರ ಭಾರಿ ಅನ್ನುವಂತಹ ನಿಮಗೆ ಅನುಭವ ಆಗುತ್ತೆ. ಸೊ ಇದು ಕೂಡ ಒಂದು ಇಂಪ್ಲಾಂಟೇಷನ್ ಆಗಬೇಕಾದ್ರೆ ನಿಮಗೆ ಆಗುವಂತಹ ಲಕ್ಷಣಗಳಲ್ಲಿ ಒಂದು. ಇವಾಗ ನೆಕ್ಸ್ಟ್ ಬಂದರೆ ಬಾಡಿ ಟೆಂಪ್ರೇಚರ್. ನೋಡಿ ಫ್ರೆಂಡ್ಸ್, ಬಾಡಿ ಟೆಂಪ್ರೇಚರ್ ನಿಮಗೆ ಅಂಡಾನು ಬಿಡುಗಡೆ ಆಗುವ ಸಮಯದಲ್ಲೂ ಕೂಡ 1 ಪಾಯಿಂಟ್ ರೈಸ್ ಆಗಿರುತ್ತೆ. ಸೊ ಅದಕ್ಕೆ ನಾನು ನಿಮಗೆ ರೆಕಮೆಂಡ್ ಮಾಡಿದ್ದೆ ಓವ್ಯುಲೇಷನ್ ಆದಾಗ ನೀವು ದಿನನಿತ್ಯ ಬಾಡಿ ಟೆಂಪ್ರೇಚರ್ ಮಾಡ್ತಾ ಬನ್ನಿ, ಓವ್ಯುಲೇಷನ್ ಡೈಲಿ ನಿಮಗೆ 1 ಪಾಯಿಂಟ್ ಇನ್ಕ್ರೀಸ್ ಆಗಿರುತ್ತೆ ಅಂತ. ಇನ್ ದಿ ಸೇಮ್ ವೇ ನಿಮಗೆ ಇಲ್ಲೂ ಕೂಡ ಇಂಪ್ಲಾಂಟೇಷನ್ ಆಗುವಾಗ ಕೂಡ ನಿಮಗೆ ನಾರ್ಮಲ್ ಎಲ್ಲ ದಿನಗಳಲ್ಲೂ ಇರುವಂತಹ ಬಾಡಿ ಟೆಂಪ್ರೇಚರ್ಗಿಂತ 1 ಡಿಗ್ರಿ ನಿಮಗೆ
ಇನ್ಕ್ರೀಸ್ ಆಗಿರುತ್ತೆ ನಿಮ್ಮ ಬಾಡಿ ಟೆಂಪ್ರೇಚರ್. ಸೊ ನೀವು ಅವಾಗ ತಿಳ್ಕೊಬೇಕು ನಿಮಗೆ ಇಂಪ್ಲಾಂಟೇಷನ್ ಆಗ್ತಾ ಇದೆ ಅಂತ. ಓಕೆನಾ? ಸೊ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಅಂತ, ನಿಮಗೆ ಯೂರಿನ್ ಪಾಸ್ ಮಾಡೋಕ್ಕೆ ಅರ್ಜ್ ಆಗುತ್ತೆ. ಅಂದರೆ ನಿಮಗೆ ಪದೇ ಪದೇ ಯೂರಿನಿಗೆ ಹೋಗುವಾಗ ನಿಮಗೆ ಫೀಲ್ ಆಗುತ್ತೆ. ಯಾಕಂತ ಹೇಳಿದ್ರೆ ನಿಮ್ಮ ಒಂದು ಫರ್ಟಿಲೈಸ್ ಎಗ್ ಏನಿದೆ ಅದು ನಿಮ್ಮ ಗರ್ಭಕೋಶಕ್ಕೆ ಹೋಗಿ ಅಂಟ್ಕೊಳ್ಳುತ್ತಾ ಅಳಿಯುತ್ತೆ. ಸೊ ನಿಮ್ಮಲ್ಲಿ ಆವಾಗ ನಿಮ್ಮ ಬಾಡಿನಲ್ಲಿ HCG ಅನ್ನುವಂತಹ ಹ್ಯೂಮನ್ ಕೋರಿಯೋನಿಕ್ ಡೊನೋಟ್ರೋಪಿನ್ ಅನ್ನುವಂತಹ ಒಂದು ಹಾರ್ಮೋನ್ ಏನಿದೆ ತುಂಬಾ ಜಾಸ್ತಿ ಪ್ರಮಾಣದಲ್ಲಿ ಉದ್ಭವ ಆಗ್ತಾ ಇರುತ್ತೆ. ಸೊ ಅದು ಹಾಗೂ ಅದರ ಜೊತೆ ಜೊತೆಗೆ ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಕೂಡ, ಇದೆರಡೂ ಕೂಡ ನಿಮಗೆ ಈ ರೀತಿ ನಿಮ್ಮ ಯೂರಿನಿಗೆ ಜಾಸ್ತಿ ಹೋಗೋ ರೀತಿ ನಿಮಗೆ ಇದು ಕಾರಣ ಆಗುವಂಥ ಒಂದು ಸಂಭವ ಇತ್ತು. ಸೊ ನಾನು ಹೇಳಿರುವಂತಹ ಇವೆಲ್ಲ ಸಿಂಪ್ಟಮ್ಸ್, ಸ್ಪಾಟಿಂಗ್, ಕ್ರ್ಯಾಂಪ್ಸ್, ಬ್ರೆಸ್ಟ್ ಟೆಂಡರ್ನೆಸ್, ಬಾಡಿ ಟೆಂಪ್ರೇಚರ್ ಹಾಗೂ ಯೂರಿನಿಗೆ ಪದೇ ಪದೇ ಹೋಗೋದು, ಈ ಎಲ್ಲ ಲಕ್ಷಣ ನಿಮ್ಮಲ್ಲಿ ಇದೇ ಕಂಡು ಬರ್ತಾ ಇದೆ ಅಂತ ಹೇಳಿದ್ರೆ ನೀವು ಆದಷ್ಟು ಜಾಸ್ತಿ ನೀವು ನಿಮಗೆ ಒಂದು ಸ್ವಲ್ಪ ಕೇರ್ನ ತೊಗೊಳ್ಳಿ ಹಾಗೂ ನಾನು ಹೇಳಿರುವಂತಹ ಒಂದು ಟಿಪ್ಸ್ನ ಫಾಲೋ ಮಾಡಿ. ಸೊ ಅವಾಗ ನೀವು ಸಕ್ಸಸ್ಫುಲ್ಲಿ ನಿಮಗೆ ಇಂಪ್ಲಾಂಟೇಷನ್ ಕೂಡ ಆಗುತ್ತೆ ಹಾಗೂ ಪ್ರೆಗ್ನೆನ್ಸಿ ಕೂಡ ಹೊಂದ್ಬೋದು ಅಂತ ಹೇಳ್ಬೋದು. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೋಸ್ಕರ ಇಂಪ್ಲಾಂಟೇಷನ್ ಬಗ್ಗೆ ತಂದಿರುವಂತಹ ಮಾಹಿತಿ. ಸೊ ಫ್ರೆಂಡ್ಸ್, ಇದನ್ನು ಬಿಟ್ಟರೆ ಇನ್ನೂ ಕೂಡ ನನ್ನ ಒಂದು ವಿಡಿಯೋಸಲ್ಲಿ ಕ್ಯಾಸ್ಟ್ರಾಲ್ ಅಪ್ಲಿಕೇಶನ್ ಇದೆ, ಹಾಗೆ ಸೀಡ್ ಸೈಕ್ಲಿಂಗ್ ಇದೆ, ಅದು PCOD PCOS ಪ್ರಾಬ್ಲಮ್ ಇದ್ದ ಪೇಷೆಂಟಿಗೆ ತುಂಬಾ ಯೂಸ್ಫುಲ್ ಆಗಿದೆ. ಸೊ ಆದಷ್ಟು ಹೋಗಿ ಪ್ಲೇಲಿಸ್ಟಲ್ಲಿ ವಿಡಿಯೋಸ್ನ ಚೆಕ್ಔಟ್ ಮಾಡ್ಕೊಳ್ಳಿ. ನಿಮ್ಮ ಪರ್ಟಿಕ್ಯುಲರ್ ಪ್ರಾಬ್ಲಮ್ಸ್ ಏನಿದೆ ಅದನ್ನು ನೋಡಿಕೊಂಡು ನೀವು ಬ್ಲ್ಯಾಕ್ ರೈಸಿನ್ ಮೋಟರ್ ಆಗಿರ್ಬೋದು ಅಥವಾ ಚಕ್ಕೆ ಹಾಗೂ ಕಲೋಂಜಿನ ಉಪಯೋಗಿಸೋದಾಗಿರ್ಬೋದು, ನಿಮ್ಮ ಪರ್ಟಿಕ್ಯುಲರ್ ಆಗಿ ನಿಮಗೆ ಯಾವ ರೀತಿ ನಿಮಗೆ ಸಿಂಪ್ಟಮ್ಸ್ ಇದೆ, ಪ್ರಾಬ್ಲಮ್ಸ್ ಇದರ ಬೇಸಿಸ್ ಮೇಲೆ ನೀವು ಹೋಗಿ ಅದನ್ನು ಯೂಸ್ ಮಾಡ್ಕೋಬಹುದು ಹೋಮ್ ರೆಮಿಡೀಸ್ನ ಅಂತ ಹೇಳ್ತಾ. ಸೊ ಸ್ಟ್ರೆಸ್ನ ತೊಗೋಬೇಡಿ, ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ಸ್ಟ್ರೆಸ್ ತೊಗೊಂಡ್ರೆ ನಿಮ್ಮ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗುತ್ತೆ, ಅಗೈನ್ ನಿಮಗೆ ಪೀರಿಯಡ್ ಆಗೋ ಸಂಭವ ಇರುತ್ತೆ. ನೀವು ಪಾಸಿಟಿವ್ ವೈಬ್ಸ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ನನಗೆ ಆ ದೇವರು ಮಹಿಳೆಯಾಗಿ ಹುಟ್ಟಿಸಿದ್ದಾನೆ ಅಂದರೆ ನನಗೂ ಕೂಡ ನನ್ನ ಗರ್ಭಕೋಶಕ್ಕೂ ಅಷ್ಟು ಶಕ್ತಿ ಇದೆ, ನನ್ನ ಒಂದು ಓವರೀಸ್ಗೂ ಅಷ್ಟು ಶಕ್ತಿ ಇದೆ, ಓವರೀಸಿಂದ ಅಂಡಾಣು ಬಿಡುಗಡೆ ಆಗುತ್ತೆ. ಸೊ ಅದು ಹೋಗಿ ಗರ್ಭಕೋಶಕ್ಕೆ ಅಂಟ್ಕೊಳ್ಳುತ್ತೆ. ಸೊ ನಾನು ಕೂಡ ಪ್ರೆಗ್ನೆಂಟ್ ಆಗಬಲ್ಲೆ ಅನ್ನುವಂತಹ ಒಂದು ಪಾಸಿಟಿವಿಟಿ ನಾನು ನಿಮ್ಮಲ್ಲಿ ಕ್ರಿಯೇಟ್ ಮಾಡಿಕೊಂಡ್ರೆ ದಿನನಿತ್ಯ ಒಂದು 5-7 ಬಾರಿ ನೀವು ಆ ಥರ ನಿಮಗೆ ನೀವೇ ಅಂದ್ಕೋಬೇಕು, ಹೌದು ನಾನು ಕೂಡ ಪ್ರೆಗ್ನೆಂಟ್ ಆಗಬಹುದು ಅಂತ ಹೇಳಿ ಪಾಸಿಟಿವಿಟಿನ ಕ್ರಿಯೇಟ್ ಮಾಡ್ಕೊಳ್ಳಿ. ಸೊ ಈ ಒಂದು ಪಾಸಿಟಿವಿಟಿ ತುಂಬಾ ಒಳ್ಳೆ ರೀತಿ ರಿಸಲ್ಟ್ ಕೊಡುತ್ತೆ ಫ್ರೆಂಡ್ಸ್, ಬಹಳಷ್ಟು ಮಹಿಳೆಯರಲ್ಲಿ ಇದು ರಿಸರ್ಚ್ ಮಾಡಿದ್ದಾರೆ. ಸೊ ನೆಗೆಟಿವಿಟಿ ಸ್ಪ್ರೆಡ್ ಮಾಡೋ ಪೀಪಲ್ಸಿಂದ ದೂರ ಇದ್ಬಿಡಿ, ಓಕೆನಾ? ಸೊ ಪಾಸಿಟಿವಿಟಿ ಕ್ರಿಯೇಟ್ ಮಾಡಿ. ಇಲ್ಲಿ ಇನ್ನೂ ಒಂದು ವಿಷಯನ ಹೇಳಕ್ಕೆ ಇಷ್ಟಪಡ್ತೀನಿ, ಪಾರ್ಟ್ನರ್ಸ್ ಅಂದರೆ ಹಸ್ಬೆಂಡ್ಸ್ ಯಾರಾಗಿರ್ತಾರೆ ಅವರು ಕೂಡ ಇಲ್ಲಿ ತುಂಬಾ ಒಂದು ಸಪೋರ್ಟ್ ಮಾಡಬೇಕಾಗಿರುತ್ತೆ ಫೀಮೇಲ್ಸ್ ಎಂದರೆ ಅವರ ವೈಫ್ಸಿಗೆ, ಓಕೆನಾ? ಸೊ ಅವರ ಒಂದು ಸಪೋರ್ಟ್ ಇದ್ದರೂ ಕೂಡ ಇಲ್ಲಿ ಪಾಸಿಟಿವಿಟಿ ಅನ್ನೋದು ಕೂಡ ಬೆಳೆಸ್ಕೊಂಡು ನಾನು ಹೇಳಿರುವಂಥ ಹೋಮ್ ರೆಮಿಡೀಸ್ ಹಾಗೂ ಲೈಕ್ ಅಪ್ ದಿ ವಾಲ್ ಪೊಸಿಷನ್, ಇದು ಕೂಡ ಮ್ಯಾಜಿಕಲ್ ಪೊಸಿಷನ್ ಅಂತಲೇ ಹೇಳ್ಬೋದು. ಇನ್ನು ನಾನು ಪ್ರಾಣಾಯಾಮ್ಸಿಂದು ಅದು ಒಂದು ವಿಡಿಯೋ ಮಾಡಲಿಕ್ಕೆ ನನಗೆ ಟೈಮ್ ಆಗ್ತಾ ಇಲ್ಲ. ಸೊ ಅದು ಕೂಡ ತುಂಬಾ ಇಂಪಾರ್ಟೆಂಟ್, ಅದರಲ್ಲೂ ಬಟರ್ಫ್ಲೈ ಪೋಸ್ ಎಲ್ಲ ತುಂಬಾ ಇಂಪಾರ್ಟೆಂಟ್. ಸೊ ಅದನ್ನು ಕೂಡ ನಾನು ಶೇರ್ ಮಾಡ್ತೀನಿ, ಎಲ್ಲ ನೋಡ್ಕೊಳ್ಳಿ. ಸೊ ಲಕ್ಷಾಂತರ ರೂಪಾಯಿನ ಬೇರೆ ಕಡೆ ಇನ್ವೆಸ್ಟ್ ಮಾಡಿ ಮೆಡಿಸಿನ್ ಮುಖಾಂತರ ತುಂಬಾ ಜನ ಹೋಗಿ ಪ್ರೆಗ್ನೆಂಟ್ ಆಗಬೇಕು ಅಂತ ಹೇಳಿ, ಅಲ್ಲೂ ಕೂಡ IVF IUI ಫೇಲ್ ಆಗಿರೋರು ನ್ಯಾಚುರಲ್ ಆಗಿ ಕನ್ಸೀವ್ ಆಗಿದ್ದಾರೆ, ಅದು 7, 8, 9, 10 ವರ್ಷ ಆದಮೇಲೆ. ಸೊ ನೀವು ಯಾಕಾಗಲ್ಲ? ಸೊ ಪಾಸಿಟಿವಿಟಿನ ಕ್ರಿಯೇಟ್ ಮಾಡ್ಕೊಳ್ಳಿ, ಹೋಮ್ ರೆಮಿಡೀಸ್ನ ಫಾಲೋ ಮಾಡಿ, ಹೆಲ್ದಿ ಡಯಟ್ನ ತಿನ್ನಿ, ಹಾಗೂ ನೆಗೆಟಿವಿಟಿ ಸ್ಪ್ರೆಡ್ ಮಾಡುವಂತಹ ಪೀಪಲ್ಸಿಂದ ನೀವು ಆದಷ್ಟು ದೂರ ಇದ್ಬಿಡಿ ಅಂತ ಹೇಳ್ತಾ ಇವತ್ತಿನ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಸಮುದಾಯ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಫಸ್ಟಲ್ಲಿ ವಿಸಿಟ್ ಮಾಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.